ಕಳೆದ ವಿಡಿಯೋದಲ್ಲಿ ತೊಲೆ ಸೇತುವೆ ಮತ್ತು ಕಮಾನು ಸೇತುವೆಗಳಂತಹ ಸರಳ ವಿನ್ಯಾಸಗಳನ್ನ ನಾವು ನೋಡಿದೆವು. ಈಗ ಹೊಸ ಕಾಲದ ಗೊಂಚಲು ಸೇತುವೆಗಳತ್ತ ಗಮನ ಹರಿಸೋಣ. ಗೊಂಚಲು ಸೇತುವೆಗಳಲ್ಲಿ ಗೊಂಚಲಿನಂತೆ ಒಂದೆಡೆ ಸೇರಿರುವ ದೊಡ್ಡದಾದ ಚೌಕಟ್ಟನ್ನು ಬಳಸುತ್ತಾರೆ. ಈ ಚೌಕಟ್ಟು ಮೇಲ್ಭಾಗದಲ್ಲಿ ಇಲ್ಲವೇ ಕೆಳಭಾಗದಲ್ಲಿ ಇರಬಹುದು. ಈ ಚಿತ್ರದಲ್ಲಿ ಚೌಕಟ್ಟು ಮೇಲ್ಭಾಗದಲ್ಲಿದೆ. ಇಂತಹ ಸೇತುವೆಯನ್ನು ನೋಡಿದೊಡನೆ ಇದರ ಮೇಲೆ ಒಂದೇ ಕಡೆ ತೂಕವನ್ನು ಹೇರುತ್ತಿದ್ದೇವಲ್ಲ ಅಂತ ಅನ್ನಿಸಬಹುದು. ಆದರೆ ಗೊಂಚಲಿನ ವಿನ್ಯಾಸ ಅದರ ಮೇಲೆ ಬೀಳುವ ಹೊರೆಯನ್ನು ಎಲ್ಲಾ ಕಡೆ ಹಂಚಿ ಸೇತುವೆಗೆ ಹೆಚ್ಚಿನ ಹೊರೆಯಾಗದಂತೆ ನೋಡಿಕೊಳ್ಳುತ್ತದೆ. ಗೊಂಚಲು ರಚನೆಯ ಪ್ರತಿಯೊಂದು ಭಾಗವು ಸೇತುವೆಯ ಮೇಲೆ ಬೀಳುವ ಹೊರೆಯನ್ನು ತಾಳಿಕೊಳ್ಳುತ್ತವೆ. ಈ ಹೊರೆ ಕುಗ್ಗಿಕೆ ಇಲ್ಲವೇ ಎಳೆಯುವಿಕೆಯ ಬಲ ಆಗಿರಬಹುದು. ಈಗ ನಾವು ಸೇತುವೆಯ ಮೇಲೆ ಎರಡು ಸರಿಸಮನಾದ ಹೊರೆಯನ್ನು ಹೇರಿ ಒಂದೊಂದು ಪಾಲಿನಲ್ಲೂ ಹೊರೆ ಎಷ್ಟು ಹಂಚಿಕೆಯಾಗಿದೆ ಎಂದು ಲೆಕ್ಕ ಹಾಕೋಣ. ಅದನ್ನು ಒಟ್ಟು ಹೊರೆಯಲ್ಲಿ 100 ಇಷ್ಟು ಎಂದು ತೋರಿಸೋಣ. ತುದಿ ಮತ್ತು ಮೇಲಿನ ಪಾಲುಗಳ ಮೇಲೆ ಹೆಚ್ಚು ಹೊರೆ ಹೇರಲ್ಪಡುವುದನ್ನು ನೀವು ನೋಡಬಹುದು. ನಡುವಿನ ಪಾಲುಗಳ ಮೇಲೆ ಯಾವ ಹೊರೆಯೂ ಹೇರಿಕೆಯಾಗಿಲ್ಲ. ಹಿಂದಿನ ಬಾರಿಯಂತೆ ಈ ಸಲವೂ ಒತ್ತುವ ಯಂತ್ರ ಬಳಸಿ ಪರೀಕ್ಷೆ ಮಾಡಿ ನೋಡೋಣ. ಈ ಗೊಂಚಲು ಸೆರೆಮನೆಯಿಂದ ಕಳ್ಳನಂತಿರುವ ಈ ಲೆಗೋ ಆಟಿಕೆ ತಪ್ಪಿಸಿಕೊಳ್ಳುವುದೇ? ಈ ಗೊಂಚಲು ಹೇಗೆ ಒಡೆದು ಹೋಗಬಹುದೆಂದು ನಿಮಗನಿಸುತ್ತದೆ? ಯೋಚಿಸಿ. ನಮ್ಮೊಂದಿಗೆ ಈ ಯೋಡಾ ಆಟಿಕೆಯೂ ಇರಲಿ. ಇಲ್ನೋಡಿ, ತುದಿಯಲ್ಲಿರುವ ಪಾಲುಗಳು ಮೊದಲು ಒಡೆಯುತ್ತವೆ, ಏಕೆಂದರೆ ಅವುಗಳ ಮೇಲೆ ಹೆಚ್ಚು ಹೊರೆ ಬೀಳುತ್ತಿತ್ತು. ತುದಿ ಮತ್ತು ಮೇಲಿನ ಪಾಲುಗಳ ಮೇಲೆ ಒಂದೇ ಬಗೆಯ ಹೊರೆ ಹೇರಿಕೆಯಾದದ್ದನ್ನು ಚಿತ್ರದಲ್ಲಿ ನೋಡಿದೆವು. ಹಾಗಾದರೆ ಮೇಲಿನ ಪಾಲು ಏಕೆ ಒಡೆಯಲಿಲ್ಲ? ಏಕೆಂದರೆ ಮೇಲಿನ ತುಂಡುಗಳು ಕಟ್ಟಿಗೆಯ ಕಿರು ತುಣುಕುಗಳಿಗೆ ಹೊಂದಿಕೊಂಡಿವೆ ಮತ್ತು ಈ ದಿಕ್ಕಿನಲ್ಲಿ ಕಟ್ಟಿಗೆಯ ರಚನೆ ಗಟ್ಟಿಯಾಗಿದೆ. ಗೊಂಚಲು ರಚನೆಯನ್ನು ಸೇರಿಸಿದ್ದರಿಂದ ಸೇತುವೆಯು ಸುಮಾರು 15 ತೂಕವನ್ನು ತಡೆದುಕೊಂಡಿತು. ಇದು ಇಷ್ಟೇ ಉದ್ದದ ತೊಲೆ ಸೇತುವೆಯ ಸಾಮರ್ಥ್ಯಕ್ಕಿಂತ 25% ಹೆಚ್ಚಾಗಿದೆ. ಕೊನೆಯದಾಗಿ ನಾವೀಗ ಚಂದದ ತೂಗು ಸೇತುವೆಯ ಕುರಿತು ತಿಳಿಯೋಣ. ಈಗ ನನ್ನ ಮನೆಯ ಹತ್ತಿರದಲ್ಲಿ ಇರುವುದು ಇದೊಂದೇ ತೂಗು ಸೇತುವೆ. ಇದು ಈಗ ಅಂದಗೆಟ್ಟಿರುವಂತೆ ಕಾಣಬಹುದು, ಆದರೆ ಬೇರೆ ತೂಗು ಸೇತುವೆಗಳಂತೆಯೇ ಇದು ಈಗಲೂ ಕೆಲಸ ಮಾಡುತ್ತದೆ. ತೂಗು ಸೇತುವೆಗಳಲ್ಲಿ ದಪ್ಪನೆಯ ಉಕ್ಕಿನ ಕಂಬಿಗಳಿದ್ದು ಇವು ಸೇತುವೆಯನ್ನು ಗಟ್ಟಿಯಾಗಿ ಹಿಡಿದಿಡುತ್ತವೆ ಹಾಗೂ ಹೊರೆಯನ್ನು ಕಂಬಗಳು ಮತ್ತು ತುದಿಗಳಲ್ಲಿರುವ ಹಿಡಿಗೂಟಗಳಿಗೆ ಹಂಚುತ್ತವೆ. ದೊಡ್ಡ ಕಂಬಿಗಳಿಂದ ಸೇತುವೆಯನ್ನು ತೂಗುಬಿಡಲು ಚಿಕ್ಕ ಕಂಬಿಗಳನ್ನು ಬಳಸಲಾಗುತ್ತದೆ. ದೊಡ್ಡ ಕಂಬಿಗಳು ಮತ್ತು ಚಿಕ್ಕ ಕಂಬಿಗಳು ಯಾವಾಗಲೂ ಎಳೆತದ ಬಲಕ್ಕೆ ಒಳಗಾಗುತ್ತವೆ. ಈ ಕಂಬಿಗಳು ಸೇತುವೆಯ ತುದಿಗಳಲ್ಲಿರುವ ಹಿಡಿಗೂಟಗಳು ಮತ್ತು ಕಂಬಗಳಿಗೆ ಹೊರೆಯನ್ನು ಹಂಚುತ್ತವೆ. ಕಂಬಗಳು ಕುಗ್ಗಿಕೆಯ ಬಲಕ್ಕೆ ಒಳಗಾಗುತ್ತವೆ. ನಮ್ಮ ಮಾದರಿಯಲ್ಲಿ ಚಿಕ್ಕ ತಂತಿಗಳನ್ನು ಕಂಬಿಗಳಾಗಿ ಬಳಸಿದ್ದೇವೆ. ಕೆಲವು ಕೂಡಿಕೆಗಳು ಮತ್ತು ಹಿಡಿಗೂಟಗಳನ್ನು ಚಿಕ್ಕದಾಗಿ ಮಾಡುವುದು ಕಷ್ಟವಾದ್ದರಿಂದ ಈ ಸೇತುವೆಯ ಮಾದರಿ ಅಷ್ಟೇನೂ ಅಂದವಾಗಿಲ್ಲ. ಈ ಪರೀಕ್ಷೆಗಾಗಿ ಸಾಕಷ್ಟು ಲೆಗೋ ಆಟಿಕೆಗಳ ನೆರವು ಪಡೆಯೋಣ. ಈ ವಿಚಿತ್ರ ನೀಲಿ ಮನುಷ್ಯ ಕೂಡ ಇರಲಿ. ಬಲ ಹೇರಲ್ಪಟ್ಟಾಗ ಕಂಬಿಗಳು ಹೊರೆಯನ್ನು ಕಂಬಗಳು ಮತ್ತು ತುದಿಗಳಲ್ಲಿರುವ ಹಿಡಿಗೂಟಗಳಿಗೆ ಸಾಗಿಸುತ್ತವೆ. ಈ ಬಲದ ಹಂಚಿಕೆಯು ಸೇತುವೆಗೆ ಹೆಚ್ಚಿನ ಹಾನಿ ಮಾಡದೆ ಸೇತುವೆ ಮುರಿದಾಗಲೂ ಯಾರೂ ತುಂಬಾ ಮೇಲಕ್ಕೆ ಚಿಮ್ಮದಂತೆ ನೋಡಿಕೊಳ್ಳುತ್ತದೆ. ಏನೇ ಹೇಳಿ, ನೀಲಿ ಮನುಷ್ಯ ಬಾನಿಗೆ ಹಾರಿದ್ದರೆ ಮಜವಿರುತ್ತಿತ್ತು. ಸೇತುವೆ 15 ತೂಕವನ್ನು ತಡೆದುಕೊಂಡಿತು. ಇದು ಗೊಂಚಲು ಸೇತುವೆಯ ಸಾಮರ್ಥ್ಯಕ್ಕೆ ಸಮನಾಗಿದೆ ಅಲ್ಲವೇ? ಗೊಂಚಲು ಮತ್ತು ತೂಗು ಸೇತುವೆಗಳು ಉದ್ದದ ತೊಲೆ ಸೇತುವೆಗಿಂತ ಗಟ್ಟಿಮುಟ್ಟಾಗಿರುವುದು, ಅದೇ ಕಮಾನು ಸೇತುವೆಗೆ ಹೋಲಿಸಿದರೆ ಅವು ದುರ್ಬಲವಾಗಿರುವುದು ನಮ್ಮ ಪರೀಕ್ಷೆಯ ಮೂಲಕ ತಿಳಿಯಿತಲ್ಲವೇ? ಇನ್ನೊಂದು ಗಮನಿಸಬೇಕಾದ ವಿಷಯವೆಂದರೆ ಗೊಂಚಲು ಮತ್ತು ತೂಗು ಸೇತುವೆಗಳನ್ನು ತೊಲೆ ಮತ್ತು ಕಮಾನು ಸೇತುವೆಗಳಿಗಿಂತ ತುಂಬಾ ಉದ್ದಕ್ಕೆ ಕಟ್ಟಬಹುದು. ಇಂಜಿನಿಯರಿಂಗ್ನ ಇಂತಹ ಬೆರಗು ಮೂಡಿಸುವ ಸಂಗತಿಗಳನ್ನು ತಿಳಿಯಲು ನಮ್ಮ ತಿಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.